ಯುವ ರೈತರೇ ನಮಸ್ಕಾರ. ಇವತ್ತು ಎಲ್ಲರಿಗೂ ಒಂದು ಗೋಲ್ಡ್ ಗಿಡ ತೋರಿಸ್ತೀನಿ. ಗೋಲ್ಡ್ ಅನ್ನೋದಕ್ಕಿಂತ ಒಂದು ನಲ್ಯಾಣಿ ಗೋಲ್ಡ್ ಅಂತ ಹೇಳ್ಬೋದು. ಹೇಳಿ ಇವತ್ತು ನಮ್ಮ ಚಂಗ್ರಳ್ಳಿಲಿ ಇದ್ದೀವಿ, ಸಕಲೇಶ್ಪುರ ತಾಲೂಕಲ್ಲಿ. ಇಲ್ಲಿ ನಮ್ಮ ದೀಕ್ಷಿತ್ ಸರು, ಒಂದು ಭರತ್ ಸರು, ಒಂದು ನಲ್ಯಾಣಿ ನರ್ಸರಿ ಗಿಡ ಮಾಡಿದ್ದಾರೆ. ಬುಟ್ಟಿ ಗಿಡ ಮದರ್ ಕಂದಲ್ಲ, ಇದೊಂದು ಬುಟ್ಟಿ ಗಿಡ ಮಾಡಿದ್ದಾರೆ. ಈಗ ಒಂದು ಬೀಜಗಳು ತಂದು ಒಂದು ಪಾತಿ ಮಾಡಿ ಗಿಡಗಳು ಮಾಡಿ ಇಡೀ ಸೌತ್ ಇಂಡಿಯಾದಾದ್ಯಂತ ಕೊಡ್ತಾ ಇದ್ದಾರೆ. ನಮ್ಮದು ಉದ್ದೇಶ ಬಂದು ಈ ಥರ ಒಂದು ಯಂಗ್ ಫಾರ್ಮರ್ಗಳಿಗೆ ಒಂದು ಸಪೋರ್ಟ್ ಮಾಡೋದು ಒಂದು ಕರ್ನಾಟಕದಾದ್ಯಂತ. ಇವತ್ತು ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ಎಲ್ಲ ಶಿಕ್ಷಕರು ಹೇಳ್ತಾಯಿದ್ರು ನಮ್ಮ ಬ್ರಿಟಿಷರು ಬಂದು ಚಿನ್ನ ಎಲ್ಲ ಒತ್ಕೊಂಡು ಹೋದ್ರು ಅಂತ. ನಂದು ರಿಸರ್ಚ್ ಕಂಪ್ನಿ, ನಾನು ಇಂಡಿಯಾದಾದ್ಯಂತ ಸುತ್ತಾಗಲೇ ಗೊತ್ತಾಗಿದ್ದು ನಮ್ಮ ಚಿನ್ನಗಳು ಬಂದು ಬರೀ ಚಿನ್ನದ ಅಂಗಡಿಗಳು ನಮ್ಮ ರಾಜಕಾರಣಿಗಳ ಹತ್ರನೇ ಬರೀ ರೈಡ್ ಮಾಡಿದರೆ ಸಾಕು, ಅವೆರಡನ್ನ ಜೋಡಿಸಿದ್ರೆ ಸಾಕು ನಮ್ಮ ದೇಶದ ಚಿನ್ನ ನಮ್ಮ ದೇಶದಲ್ಲೇ ಇದೆ ಅಂತ. ಅದ್ರಿಗೆ ಅದ ಮಾತಾಡೋಕ್ಕಿಂತ ನಮ್ಮ ರೈತರು ಚಿನ್ನದ ಬಗ್ಗೆ ಮಾತಾಡೋಣ. ನಾನು ನಲ್ಯಾಣಿ ಗೋಲ್ಡ್ ಇದ್ರ ವಿಶೇಷತೆ ಕೇಳೋಣ ಭರತ್ ಸರ್, ದೀಕ್ಷಿತ್ ಸರ್ ಹತ್ರ. ಸರ್ ನಮಸ್ತೆ, ನೀವೊಂದು ಮೈನೇಚರಿಂದ ಕೈ ಜೋಡಿಸ್ತಾ ಇದ್ರ ನಮ್ಮೂರವರೇ ಚಂಗಳ್ಳಿಯವರು. ಅದ್ರ ಬಗ್ಗೆ ಒಂದು ನಲ್ಯಾಣಿ ಗೋಲ್ಡ್ ತುಂಬ ಜನಗಳಿಗೆ ಗೊತ್ತಿರಲ್ಲ, ಒಂದೊಂದರಲ್ಲಿ ಒಂದೊಂದು ಬ್ಯೂಟಿ ಇರುತ್ತೆ. ಈ ನಲ್ಯಾಣಿ ಗೋಲ್ಡ್ ಬಗ್ಗೆ ವಿಶೇಷತೆ ಹೇಳ್ತೀರಾ? ನಲ್ಯಾಣಿ ಗೋಲ್ಡ್ ಬಂದ್ಬಿಟ್ಟು ಫೇಮಸ್ ತಳಿ ಇದು. ಹೇಳಬೇಕು ಅಂದ್ರೆ ಇದು ಫೇಮಸ್ ಅಂತ ಹೇಳಕ್ಕಿಂತ ಇದು ಫಸ್ಲು ಜಾಸ್ತಿ ಬರುತ್ತೆ, ಅದಕ್ಕೆ ಫೇಮಸ್. ಈಗ ಜನಸಂಖ್ಯೆ ಹೆಂಗೆ, ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ, 100 ವರ್ಷದ ಬ್ಯಾಕ್ ತೊಗೊಂಡ್ರೆ 10 ಕೋಟಿ, ಈಗ 140 ಕೋಟಿ. ಅಲ್ಲಿಗೆಲ್ಲ ಫುಡ್ ಬೇಕು ಅಂದರೆ ಬೇಕೇ ಬೇಕು. ಈಗ ನಾವು ದುಬೈ ಅನ್ಬೋದು, ಅರಬ್ ಕಂಟ್ರೀಸ್ ಅನ್ಬೋದು, ಅಲ್ಲಿ ಏನೇ ಪೆಟ್ರೋಲ್ ತೆಗಿಲಿ ಅವ್ರು ಎಲಕ್ಕಿ ಇಲ್ಲಿಂದ ಹೋಗಲೇಬೇಕು, ಅಕ್ಕಿ ಇಲ್ಲಿಂದ ಹೋಗಲೇಬೇಕು, ತರಕಾರಿ ಇಲ್ಲಿಂದ ಹೋಗಲೇಬೇಕು. ಓಕೆ, ಜೀವನ ಮಾಡೋಕ್ಕಾಗಲ್ಲ, ನಾವು ಪೆಟ್ರೋಲ್ ಇಲ್ಲ ಅಂದರೆ ಜೀವನ ಮಾಡ್ಬೋದು, ಆದರೆ ಫುಡ್ ಇಲ್ಲ ಅಂದರೆ ಯಾರು ಬದುಕೋಕ್ಕಾಗಲ್ಲ. ಸರ್, ಈಗ ನಲ್ಯಾಣಿ ವಿಶೇಷತೆ ಹೇಳ್ತೀರಾ, ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ ನಾವು ಒಬ್ಬೊಬ್ಬರು ಅದ್ರ ಬಗ್ಗೆ ಮಾತಾಡೋಣ, ಒಬ್ಬರಿಗೆ ಒಂದು ಎಜುಕೇಷನ್ ಬೇಕಾಗುತ್ತೆ. ಈಗ ನಲ್ಯಾಣಿ ಗೋಲ್ಡು ಕರ್ನಾಟಕದಲ್ಲೆಲ್ಲ ಯಾವೆಲ್ಲ ವೆದರಿಗೆ ಆಗುತ್ತೆ? ನಿಲ್ಯಾಣಿ ಗಿಡ 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇರೋದಕ್ಕೆಲ್ಲ ಆಗುತ್ತೆ ಟೆಂಪ್ರೇಚರ್. ರಾಯಚೂರು ತಗೊಂಡು ಹೋಗಿ ಹಾಕಿದ್ರೆ ಬರಲ್ಲ, 45-50 ಸುಟ್ಟೋಗ್ಬಿಡುತ್ತೆ ಗಿಡ. ಈ ಕಡೆ ಎಲ್ಲ ಆಗಲ್ಲ, ಆಗಲ್ಲ. ಈಗ ನಮ್ದು ಮಂಗ್ಳೂರು ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಕೂರ್ಗ್ ಇರ್ಬೋದು, ಬೆಂಗಳೂರು ಹಾಸನ್ ಇರ್ಬೋದು, ಬೆಂಗಳೂರು, ಆದರೆ 30 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಹೊರಗಡೆ. ಈ ಥರ ಶೇಡ್ ನೆಟ್ ಹಾಕೊಂಡು ಫಾಗರ್ ಹಾಕೊಂಡು ಮೇಂಟೈನ್ ಮಾಡಿದರೆ ಬರುತ್ತೆ. ಓಕೆ ಸರ್, ಆಮೇಲೆ ಈಗ 1 ಎಕರೆಗೆ ನಲ್ಯಾಣಿ ಗೋಲ್ಡ್ ಎಷ್ಟು ಗಿಡ ನೆಡ್ತಾರೆ? ಈಗ ನೀವು ಸಕಲೇಶ್ಪುರ ಹೇಳಿದ್ರಿ, 6x6 800 ಚಿಲ್ಲರೆ ಗಿಡ ಬರುತ್ತೆ. ಯಾಕಂದರೆ ಒಂದೊಂದ್ರದ್ದು ಒಂದೊಂದು ಥರ ವೆರೈಟಿ ಇರುತ್ತೆ. ನಲ್ಯಾಣಿ ಗೋಲ್ಡ್ 1 ಎಕರೆಗೆ ಎಷ್ಟು ಗಿಡ ನೆಡ್ಬೋದು? ನಲ್ಯಾಣಿ ಗ್ರೀನ್ಗಳು 1 ಎಕರೆಗೆ 500 ಗಿಡ ಹಿಡಿಯುತ್ತವೆ. ಈಗ 10x10 ಥರ 440 ಈಗ ಅಡೆ ಕೊರೆ ಪರೆ ಅಂದರೆ 500 ಗಿಡದವರೆಗೂ ಹಿಡಿಸ್ಕೋಬೋದು. 450 ಗಿಡ ಅದು ಒಂದು ಫಸಲು ಬಂದ್ಬಿಟ್ಟು ಹೇಳಬೇಕು ಅಂದರೆ ಒಂದು ಗಿಡಕ್ಕೆ 1 ಕೆಜಿ ಮಿನಿಮಮ್ ಹೇಳಬೇಕು. 6 ತಿಂಗಳವರೆಗೂ ಕುಯ್ತಾನೆ ಇರ್ಬೋದು. ಜೂನಿಗೆ ಫಸಲು ಸ್ಟಾರ್ಟ್ ಆಗುತ್ತಾ? ಜೂನಿಗೆ ಸ್ಟಾರ್ಟ್ ಆಗುತ್ತೆ. ಜೂನಿಂದ ಡಿಸೆಂಬರ್ ವರೆಗೂ ಫಸಲು ಬರ್ತಾ ಇರ್ಬೋದು. ಮತ್ತೆ 6 ತಿಂಗಳು ಅದು ಹೂವಾಗಿ ಬರುತ್ತಾ ಇರುತ್ತೆ. ಬೀಜ ಬರುತ್ತಲ್ಲ, ಅಷ್ಟೆಲ್ಲ 6 ತಿಂಗಳು ದುಡ್ಡು ನೋಡೋದು ಅಂದ್ರೆ ಈ ತರ ಒಂದು ಬೇಕಾದ ಒಂದು 10 ಕೆಜಿ ಕುಯ್ತಾರದ ಮಾಡ್ತಾರದ ಕುಯ್ಕತ್ತಾ ಇರ್ಬೋದು. ಹಣ್ಣಾದಂಗೆ ಆದ್ರೆ ಇದ್ರ ಸ್ಪೆಷಲ್ ಆ ತರ. ಸರ್, ಈಗ ಟೋಟಲ್ 1 ಎಕರೆಗೆ 10x10 ತರ 500 ಗಿಡ 10x. ಈಗ ಗುಂಡಿ ಬಂದು ಒಂದು 10-12 ಅಡಿ ಹೈಟ್ ಬರ್ತದೆ. 10-12 ಅಡಿ ಹೈಟ್ ಬರುತ್ತೆ. ಓಕೆ, ಆಮೇಲೆ ಸರ್ ಈಗ ಇದ್ರ ಬಗ್ಗೆ 500 ಕೆಜಿ ಅಂತ ಪಕ್ಕ ಬರುತ್ತೆ. ಇದು ಬಂದು ಗ್ರೀನ್ ಕಲರ್ ಬರುತ್ತೆ, ಒಂದು ಎಳೆ ಇದ್ರಲ್ಲಿ ಒಂದು ಕಡು ಗ್ರೀನ್ ಬರುತ್ತೆ. ಕುಯ್ಯುವಾಗ ಟೈಮಲ್ಲಿ ಈ ತರ ಎಲೆ ಇದೆಯಲ್ಲ, ಒಂಥರ ವೈಟ್ ತರ ಬರುತ್ತೆ, ವೈಟ್ ತರ. ಸರ್, ಈಗ ನಮ್ಮ ಜನಗಳು ಈಗ ನೋಡ್ಬೋದು. ಈಗ ನಮ್ಮ ಪೇರೆಂಟ್ಸ್ಗಳಂತೂ ನಮ್ಗೆ ಓದಿಸ್ಬಿಟ್ಟು ಬೆಂಗಳೂರು ಹೋಗಿ ಅಂದ್ರೆ ನೀವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ. ಈಗ ನಾರ್ಮಲ್ ನಾನು ಚೆಕ್ ಮಾಡ್ತೀನಿ, ಈಗ 5,000 ರೂಪಾಯಿ ಬೇಡ ಆನ್ಲೈನಿಗೆ ಗೊತ್ತಲ್ಲ, ವಿದೇಶಿ ಕಂಪ್ನಿಗಳ ಬಗ್ಗೆ. ನಮ್ಮ ಲೋಕಲ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ. ಈಗ ಲೋಕಲ್ ಮಾರ್ಕೆಟಲ್ಲಿ 2,000 ರೂಪಾಯಿ ಕೆಜಿ, ಮಿನಿಮಮ್ 2,000 ರೂಪಾಯಿ ಕೆಜಿ ಇದೆ. 2,000 ಅಂದ್ರೆ 500 ಕೆಜಿ ಅಂದ್ರೆ 10 ಲಕ್ಷ ರೂಪಾಯಿ ಆಯಿತು. ಒಂದು 3 ಲಕ್ಷ ಖರ್ಚಾದ್ರೂ ಓಕೆ, 4 ಲಕ್ಷ ಖರ್ಚೆ ಇಡೋಣ, ಒಂದು 6 ಲಕ್ಷ ರೂಪಾಯಿ ಮಿಕ್ಕುತ್ತೆ. ಓಕೆನಾ? ಅಕಸ್ಮಾತ್ 500 ರೂಪಾಯಿ ಎಂಥ ಕಳಪೆ ರೇಟ್ ಅಂದರೆ 500 ರೂಪಾಯಿಗಿಂತ ಕಡಿಮೆ ಎಲೆಕ್ಕೆ ಇಳಿಯಲ್ಲ. 500 ರೂಪಾಯಿ ಅಂತ ರೇಟೇ ಇಡೋಣ ನಾವು. 500 ರೂಪಾಯಿ ಅಂತಂದರೆ ಒಟ್ಟು ಒಂದು 2.5 ಲಕ್ಷ ಒಂದು ಎಕರೆ 1 ಲಕ್ಷ ಖರ್ಚು ಅಂದರೆ 1.5 ಲಕ್ಷ ಪ್ರಾಫಿಟ್. ಓಕೆ, ಡಿಪೆಂಡ್ಸ್ ಅಪ್ಪ ನಾವು ಖರ್ಚು ಹಂಗೆ ಮೇಂಟೈನ್ ಮಾಡ್ತೀವಿ ಹಂಗೆ ಇಡೋಣ, 1.5 ಲಕ್ಷ ಮಿಕ್ಕುತ್ತೆ. ಈಗ ತಿಂಗಳಿಗೆ 15,000 ಥರನೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಂಬಳ ಆಯಿತು. ಜನಗಳು ಏನಕ್ಕೆ ನಾವು ಓದ್ಬಿಟ್ಟು ಬರೀ ನಮಗೆ ಬೆಂಗಳೂರು ಹೋಗಿ ಅಂತಾರೆ. ನಮಗೂ ಗೊತ್ತು ಅಲ್ಲಿ ಎಷ್ಟು ಕಷ್ಟ ಅಲ್ಲಿ ದುಡಿಯೋ ದುಡ್ಡೆಲ್ಲ ಬರೀ ಮನೆ ಬಾಡಿಗೆ, ಕೇಬಲ್ ಬಾಡಿಗೆ, ಸಾಲ ಸಾಲ ಮಾಡ್ಕೊಂಡಿರ್ತೀವಿ. ಈಗ ಎಲ್ಲ ಯಂಗ್ ಫಾರ್ಮರ್ಗಳು ಇತ್ತೀಚೆಗೆ ಒಂದು ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈಗ ಜನಗಳು ಏನಕ್ಕೋಸ್ಕರ ಆ ಥರ ಪಾಶ್ಚಿಮಾತ್ಯ ಕಲ್ಚರ್ಗೆ ಹೋಗ್ತಾ ಇದ್ದಾರೆ, ಅಗ್ರಿಕಲ್ಚರ್ ಎಲ್ಲ ಮರ್ತಾರೆ? ನಿಮಗೂ ಗೊತ್ತು ಒಂದು ಟೈಮಲ್ಲಿ ಎಷ್ಟೂರಲ್ಲಿ ಅಂದರೆ ಇಡೀ ಫೇಮಸ್ ಇಡೀ ಕರ್ನಾಟಕಕ್ಕೆ ಇದಕ್ಕೆ ಯಾವುದು ಎಲಕ್ಕಿಗೆ ಹೋಗಿಗೆ. ಅಷ್ಟು ಇಲ್ಲಿ ಎಲಕ್ಕಿ ಸುಮ್ಮನೆ ಉಗಿದ್ರೆ ಎಲಕ್ಕಿ ಬರುತ್ತೆ. ಈಗ ಬೆಳೀತಾ ಇಲ್ಲ. ರಾಮಣ್ಣ ಅಂತ ನಿಮಗೆ ಗೊತ್ತು, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅವ್ರೊಬ್ಬರು ಒಂಥರ ಚೆನ್ನಾಗಿ ಕಂಡೀಷನ್ ತಾಟಬಿಟ್ರೆ ಯಾರು ಇಲ್ಲ, ಎಷ್ಟೂರು ಹೋಗ್ಲಿಲ್ಲ. ಓಕೆನಾ? ಆ ಥರ ಎಲ್ಲ ಅಳಿವಿನಂಚಿಗೆ ಏನಕ್ಕೆ ಹೋಗಿದೆ? ಅಳಿವಿನಂಚಿಗೆ ಅಂತ ಹೇಳಬೇಕು ಅಂದ್ರೆ ಇವರೇ ಈಗ ಎಲ್ಲ ಯಂಗ್ ಫಾರ್ಮರ್ಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ, ಈ ಕೃಷಿಯ ಬಗ್ಗೆ ಲೇಜಿ ತಗೊಳ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಈಗ ಯಾರು ಕೃಷಿ ಬಗ್ಗೆ ಆಸಕ್ತಿ ಇದೆ ಮಾಡಿ ಕೆಲಸ ಮಾಡ್ತಿಲ್ಲ. ಹೇಳ್ಬೇಕಂದ್ರೆ ಫ್ರೀ ಆಗಿ ಅಂದ್ರೆ ಈಜಿ ತರ ದುಡ್ಡು ಬರಬೇಕು.
ಕಷ್ಟಪಟ್ಟರೆ ದುಡ್ಡು ಓಕೆ. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಒಂದು ನಲ್ಯಾಣಿ ಗೋಲ್ಡ್ ನಮ್ಮ ನಿಜವಾದ ಒಂದು ಗೋಲ್ಡ್ ಅಂತ ಹೇಳ್ಬೋದು. ನಮ್ಮ ಭೂಮಿಲೇ ಒಂದು ಗೋಲ್ಡ್ ನೋಡ್ಬೋದು. ಈ ಥರ ಒಂದು ರೈತರು ಬೆಳೆಗಳಲ್ಲಿ ಈ ಥರದ ಒಂದು ಸಾಧಕರು ಅಂತ ಹೇಳ್ಬೋದು. ಒಂದು ಲಕ್ಷಾಂತರ ಗಿಡಗಳು ಕೊಡ್ತಾ ಇಡೀ ಒಂದು ಸೌತ್ ಇಂಡಿಯಾದಾದ್ಯಂತ ನಮ್ಮದು ಉದ್ದೇಶ ಈ ಥರ ಒಂದು ಇಂಡಿಯಾದಾದ್ಯಂತ ಕೊಡಲಿ, ಇವರು ಬೇರೆ ಕಡೆಯೂ ಒಂದು ಏಲಕ್ಕಿ ಬೆಳೀಲಿ ಅಂತ ಹೇಳಿ ಇಂಥವ್ರಿಗೆ ಒಂದು ಸಾಧಕರಿಗೆ ಒಂದು ಮುಂದಿನ ತಿಂಗಳ ಒಂದು ಆ್ಯಪು ಲಾಂಚ್ ಮಾಡ್ತೀವಿ. ಒಂದು ಟೀಮಾಗಿ ಒಂದು ಎಲ್ಲ ವರ್ಕ್ ಮಾಡೋಣ, ಒಂದು ಫೈಟ್ ಮಾಡೋಣ, ಒಂದು ಪ್ರೈಸಿಗಿರ್ಬೋದು ಎಲ್ಲದ್ರ ಬಗ್ಗೆ ಇರ್ಬೋದು. ನಿಮ್ಗೆ ಯಾರಿಗೆ ಒಂದು ಏಲಕ್ಕಿ ಗಿಡ ಒಂದು ಕಡಿಮೆ, ಈಗ ನಾನು ಮುಂಚೆಲೆ ಹೇಳ್ದಂಗೆ ಒಂದು ಕಂಪ್ನಿದು ತೊಗೋತಾರೆ ಮತ್ತು ಒಂದು ಗಿಡ ಕಡಿಮೆ ದುಡ್ಡು ಕಾಸಿಗೆ ತಕ್ಕಂತೆ. ಯಾರಿಗೊಂದು ಬುಟ್ಟಿ ಗಿಡ ನಿಮಗೆ 100 ರೂಪಾಯಿ ಗಿಡ ಮದರ್ಕಂದು ಮಿನಿಮಮ್ ಒಂದು ಇಂಡಿಯಾದಾದ್ಯಂತ ಅದು ಫಿಕ್ಸ್, ಅದು 100 ರೂಪಾಯಿ ಇರುತ್ತೆ. ನಿಮಗೆ ಕಡಿಮೆ ದುಡ್ಡು ಒಂದು 25 ರೂಪಾಯಿ ಬುಟ್ಟಿ, 20 ರೂಪಾಯಿ, 30 ರೂಪಾಯಿ, ಒಂದೊಂದು ವೆರೈಟಿದು ಒಂದೊಂದು ರೇಟ್ ಇದೆ. ನಲ್ಯಾಣಿಗೆ ಬೇರೆ ಥರ ರೇಟ್ ಇದೆ, ಎಸ್ಕೇಪಿಗೆ ಬೇರೆ ಥರ ಇದೆ. ಆ ಥರ ಬಂದು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಈ ಥರದ ಒಂದು ರಿಯಲ್ ಸಾಧಕರು ಅಂತ ಹೇಳ್ಬೋದು. ಈ ಥರದ್ರಿಂದ ಒಂದು ನೇಚರು, ಈ ನೇಚರ್ ಎಲ್ಲ ಕಡೆ ಒಂದು ಹಸಿರನ್ನ ಒಂದು ಬೆಳೀತಾ ಇದೆ. ವರ್ಷ ವರ್ಷ ಒಂದು ಲಕ್ಷಾಂತರ ಗಿಡಗಳು ಮಾಡ್ತಾ ಒಂದು ಸೌತ್ ಇಂಡಿಯಾದಾದ್ಯಂತ ಕೊಡ್ತಾ ಇದ್ದಾರೆ ಇವ್ರಿಗೆ. ಇಂಡಿಯಾದಾದ್ಯಂತ ಕೊಡಲಿ, ಒಂದು ಬೆಸ್ಟ್ ಆಫ್ ಲಕ್ ಅಂತೇಳಿ. ಒಂದು ಪಾಲ್ಕುಡಿ ಬಗ್ಗೆ ಮಾತಾಡೋಣ, ಮೂಡಿಗೆರೆ ಬಗ್ಗೆ ಮಾತಾಡೋಣ, ಬನ್ನಿ.